ಚತುರನಾಗೋ ಮನವಿ ವಂಚನಿಲ್ಲದೆ ಹರಿಗೆ ಅರ್ಪಿಸೋ ಮನವೇ ಎಲ್ಲರಿಗೂ ನಾಡಹಬ್ಬದ ಶುಭಾಶಯಗಳು. ಒಂದು ಮೂರ್ನಾಲ್ಕು ಕನ್ನಡ ಹಾಡುಗಳನ್ನು ಹಾಡ್ತೇನೆ, ದಾಸರ ಪದಗಳನ್ನು. ಈ ಕನ್ನಡ ನುಡಿ ಹಬ್ಬವನ್ನು ಮೊತ್ತ ಮೊದಲಿಗೆ ತಂದವರೇ ನಮ್ಮ ನಾಡಿನಲ್ಲಿ ಶಿವಶರಣರು, ಹರಿದಾಸರು. ಆ ಕಾಲದಲ್ಲೇ ಭಾಗವತದ, ರಾಮಾಯಣ ಮಹಾಪುರಾಣಗಳ, ಮಹಾಭಾರತದ ಸಂದೇಶಗಳನ್ನು ಸಂಸ್ಕೃತದಲ್ಲಿದ್ದಂಥದ್ದನ್ನು ಕನ್ನಡ ನುಡಿಯಲ್ಲಿ ಆಡು ಮಾತಿನಲ್ಲಿ ಬಣ್ಣಿಸಿ ನಮಗೆ ಬೋಧಿಸಿದವರು. ವೇದೋಪನಿಷತ್ತುಗಳ ಸಂದೇಶವನ್ನು ಕೂಡ ಅದೇ ರೀತಿಯಲ್ಲಿ ಅವರು ಬಣ್ಣಿಸಿದರು. ಹರಿದಾಸರ ಈ ವಾಣಿ ಅದೇ ಒಂದು ಉಪನಿಷತ್ತಾಗಿ ರೂಪ ತಾಳಿತು. ಅಂತಹ ಒಂದು ಅದ್ಭುತವಾದಂತಹ ಕೆಲಸವನ್ನು ಶರಣರಾಗಲಿ ಹರಿದಾಸರಾಗಲಿ ಮಾಡಿ ಈ ನಾಡಹಬ್ಬವನ್ನು, ಈ ಉತ್ಸವವನ್ನು ಅಂದೇ ಮಾಡಿ ಅವರು ಕೃತಾರ್ಥರಾಗಿದ್ದಾರೆ. ಅವರ ನೆನಪಿನಲ್ಲಿ ಈ ದಿವಸ ಒಂದೆರಡು ಹಾಡುಗಳು ಕನ್ನಡದಲ್ಲಿ. ಸ್ವತಃ ಭಗವಂತನೇ, ಕೃಷ್ಣ ಪರಮಾತ್ಮನೇ ಹೇಳಿರುವಂತಹ ಭಗವದ್ಗೀತೆಯ ಅರ್ಥವನ್ನು ಬೇರೆ ಬೇರೆ ವಿಧದಿಂದ ಹರಿದಾಸರು ತಮ್ಮ ಕೃತಿಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. ಒಂದೇ ಒಂದು ಶ್ಲೋಕದ ಅರ್ಥ, ಚಂಚಲಿಸದಿರು ಚತುರನಾಗೋ ಮನವಿ, ಈ ಬಗೆಯನ್ನು ಸಂಪ್ರವಚನ ಅಂತ ಹೇಳ್ತೀವಿ. ಪ್ರವಚನ ಪ್ಲಸ್ ಸಂಗೀತ, ಸಂಪ್ರವಚನ, ಸಂಪ್ರವಚನ. ಈ ದಿವಸ ಈ ವೇದಿಕೆಯಲ್ಲಿ ಅದಾಗಬೇಕಾಗಿತ್ತು. ಅದರ ಬದಲಿಗೆ ಒಂದು ಸ್ವಲ್ಪ ಸ್ಯಾಂಪಲ್ ನಮ್ಮ ಕನ್ನಡದ ಹಾಡುಗಳನ್ನು. ವಂಚನಿಲ್ಲದೆ ಹರಿಗೆ ಅರ್ಪಿಸೋ ಮನವೇ, ಚಂಚಲಿಸದಿರು ಚತುರನಾಗೋ ಮನವೇ, ವಂಚನಿಲ್ಲದೆ ಹರಿಗೆ ಅರ್ಪಿಸೋ ಮನವೇ, ಚಂಚಲಿಸದಿರು ಚತುರನಾಗೋ ಮನವೇ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಃ, ಆತ್ಮೈವ ಕ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ನಮ್ಮ ಒಳಿತು ಕೆಡುಕುಗಳಿಗೆ ಮುಖ್ಯ ಕಾರಣವಾಗಿರುವಂತಹದ್ದೇ ಮನುಷ್ಯ ಮನಸ್ಸು. ಮನಸ್ಸನ್ನು, ಅಂತಹ ಒಂದು ಅದ್ಭುತವಾದ ಶಕ್ತಿಯುತವಾದಂತಹ ಇಂದ್ರಿಯವನ್ನು ನಾವು ಹೇಗೆ ಉಪಯೋಗಿಸಿಕೊಳ್ತೇವೆ ಎನ್ನುವುದರಲ್ಲಿ ನಮ್ಮ ಒಳಿತು ಕೆಡುಕುಗಳು ಇವೆ. ಭಗವಂತನ ಕಡೆಗೆ, ಸದ್ವಿಚಾರಗಳ ಕಡೆಗೆ ಕೊಂಡೊಯ್ದರೆ ನಮಗೆ ಪರಮಶ್ರೇಯಸ್ಸು ಅಲ್ಲ. ಅದು ಹೋದಲ್ಲಿ
ಮನಸ್ಸು ಹೋದಲ್ಲಿ ನಾವು ನಡೆದುಕೊಂಡು ಹೋದರೆ ಅಧಃಪತನ ಕಟ್ಟಿಟ್ಟ. ನಿನ್ನಿಂದ ಭವಬಂಧನ, ನಿನ್ನಿಂದ ಮೋಚನ, ನಿನ್ನಿಂದ ಭವಬಂಧನ, ನಿನ್ನಿಂದ ಮೋಚನ, ನಿನ್ನಿಂದ ಪ್ರಸನ್ನೇಶನ, ಒಲು ಚಾಂಚಲ್ಯ ಎನ್ನುವಂತಹದ್ದು ಮನಸ್ಸಿನ ಹುಟ್ಟು ಗುಣ. ಅಷ್ಟೇ ಅಲ್ಲ, ಕೆಟ್ಟದನ್ನೇ ಹುಡುಕಿಕೊಂಡು ಹೋಗುವಂತಹದ್ದು ಕೂಡ ಮನಸ್ಸಿನ ಗುಣ. ಆದರೆ ಈ ಶಕ್ತಿಯುತವಾದಂತಹ ಇಂದ್ರಿಯವನ್ನು ನಾವು ಉಪಯೋಗಿಸಿಕೊಳ್ಳಬೇಕು. ನದಿ ಹರಿತಾ ಇರ್ತದೆ, ಸುಮ್ಮನೆ ಹರಿಯ ಬಿಟ್ಟರೆ ಎಷ್ಟೊಂದು ಶಕ್ತಿಯ ವ್ಯಯ, ಅಪವ್ಯಯ. ಅದರ ಬದಲು ಯೋಗ್ಯವಾದಂತಹ ಕಡೆ ಅಣೆಕಟ್ಟನ್ನು ಕಟ್ಟಿದರೆ ಆ ಚಂಚಲವಾದಂತಹ ಹರಿಯುವುದೇ ಸ್ವಭಾವವಾಗಿರುವಂತಹ ಅಂತಹ ನೀರನ್ನು ಒಳ್ಳೆಯ ಅಣೆಕಟ್ಟು ಕಟ್ಟಿ ಅದನ್ನು ಬಂಧಿಸಿದರೆ ಶಕ್ತಿಯ ಸಂಚಯನವಾಗುತ್ತದೆ. ಮನಸ್ಸನ್ನು ಹಾಗೆ ನಮ್ಮ ಹತೋಟಿಗೆ ತರಬೇಕು. ಹರಿಯುವಂತಹ, ಕೆಳಗೆ ಹರಿಯುವ ಸ್ವಭಾವದ ಅದನ್ನು ಯೋಗ್ಯವಾದಂತಹ ರೀತಿಯಿಂದ ನಾವು ಕಟ್ಟಬೇಕು. ಕಟ್ಟಿದರೆ ಸಾಲದು, ಆ ಕಟ್ಟನ್ನೇ ಮೀರಿ ಹೋಗುವಂತಹ ಸ್ವಭಾವ ಅದಕ್ಕೆ ಸ್ವಲ್ಪ ತಡೀತದೆ, ಆಮೇಲೆ ಅದನ್ನು ಮೀರಿ ಹೋಗ್ತದೆ. ಅದಕ್ಕಾಗಿ ಏನು ಮಾಡಬೇಕು? ಯೋಗ್ಯವಾದಂತಹ ಕಡೆ ಕಾಲುವೆಯನ್ನು ತೋಡಿ ಸಂಗ್ರಹಿಸಲ್ಪಟ್ಟಂತಹ ನೀರನ್ನು ನಮಗೆ ಬೇಕಾದ ಕಡೆಗೆ ಹರಿಸಬೇಕು. ಆಗ ಒಳ್ಳೆಯ ಬೆಳಕು ಸಿಗ್ತದೆ, ಒಳ್ಳೆಯ ಸಮೃದ್ಧಿಯಾದಂತಹ ಬೆಳೆ ನಮಗೆ ಸಿಗ್ತದೆ. ಭಗವಂತನ ಕಡೆಗೆ, ಸದ್ವಿಚಾರಗಳ ಕಡೆಗೆ ನಮ್ಮ ಹತೋಟಿಗೆ ತಂದಂತಹ ಮನಸ್ಸನ್ನು ಹರಿಸಿದೆವಾದರೆ ವಂಚನಿಲ್ಲದೆ ಹರಿಗೆ ಅರ್ಪಿಸಿದರೆ ನಮ್ಮ ಉದ್ಧಾರ ಸಾಧ್ಯ. ನಿನ್ನಿಂದ ಭವಬಂಧನ, ನಿನ್ನಿಂದ ಮೋಚನ, ನಿನ್ನಿಂದ ಪ್ರಸನ್ನ ವೆಂಕಟೇಶನ, ಒಲು ಎಲ್ಲ ದಣಿಸದಿರಲು ಇದರಿಂದ ತಪ್ಪಿದರೆ ಘನ ಗುರು ಮಧ್ವೇಶನಾಡೆ ನಿನಗಿಹುದು ಚಂಚಲಿಸದಿರು ಚತುರನಾಗು ಮನತಿ ಆರು ನಿಲ್ಲವರೆಂಬಿ ಅವರಗನು ಭೂರಿ ಸಂಚಿತ ಸಂಪದೆರವಾಗುವುದು ಜಾರುತಿದೆ ಆಯುಷ್ಯ ಕ್ಷಣಲವಾಯನ ಮಾಡದೆ ಜಾರುತಿದೆ ಆಯುಷ್ಯ ಕ್ಷಣಲ ಸುಖಕಾಗಿರಿ ಅನೇಕ ಸುಖ ಮರೆವರೆ ಕಲ್ಪ ಕಲ್ಪಕ್ಕೆ ನಿರಯನು ಸಬಹುದು ಅಲ್ಪರೂಪದೇಶದಲ್ಲಿ ಭ್ರಾಂತನಾಗದೆ ಶೇಷ ಕಲ್ಪ ಮೊರೆ ಹೋಗೋ ಮರೆಯದಲ್ಲಿ ಮನವೇ
ವಂಚನಿಲ್ಲದೆ ಹರಿಗೆ ಅರ್ಪಿಸೋ ಮನವೇ ಚಂಚಲಿಸದಿರು ಚಂಚಲಿಸದಿರು ಚಂಚ